ಕಳೆದ 10 ವರ್ಷಗಳ ಕಾಲ ನರೇಂದ್ರ ಮೋದಿಯವರು ಭಾರತ ದೇಶದ ಪ್ರಧಾನಮಂತ್ರಿಗಳಾಗಿ ಪ್ರಪಂಚದಲ್ಲೇ ಭಾರತ ದೇಶವನ್ನು ಪ್ರಪಂಚವನ್ನು ಪ್ರತಿನಿಧಿಸ್ತಕ್ಕಂಥ ಒಂದು ಶಕ್ತಿಯನ್ನು ಭಾರತ ದೇಶಕ್ಕೆ ತಂದುಕೊಟ್ಟಿದ್ದಾರೆ. 3ನೇ ಬಾರಿಗೆ ಪ್ರಧಾನಮಂತ್ರಿ ಆಗ್ತಾಯಿದ್ದಾರೆ. ಅದರಲ್ಲೂ ಕೂಡ NDA ಮಿತ್ರ ಪಕ್ಷಗಳು ಒಡಗೂಡಿ ಪ್ರಧಾನಿ ಆಗ್ತಾ ಇರ್ತಕ್ಕಂಥದ್ದು ದೇಶದ ಅಭಿವೃದ್ಧಿಗೆ, ಕಲ್ಯಾಣ ಕಾರ್ಯಕ್ರಮಗಳಿಗೆ, ಬಡವರ ಕಾರ್ಯಕ್ರಮಗಳಿಗೆ, ರೈತರ ಕಾರ್ಯಕ್ರಮಗಳಿಗೆ, ಆರ್ಥಿಕವಾಗಿ ಸದೃಢವಾಗ್ತಕ್ಕಂಥದ್ದಕ್ಕೆ ಅನುಕೂಲ ಆಗಿದೆ ಅಂತೇಳಿ ನಾನು ಅವರನ್ನು ತುಂಬ ಹೃದಯದಿಂದ ಅಭಿನಂದಿಸ್ತೀನಿ. ನಮ್ಮ ರಾಜ್ಯದಲ್ಲಿ 2 ಬಾರಿ ಮುಖ್ಯಮಂತ್ರಿಗಳಾಗಿ ಬಡವರ, ಮಹಿಳೆಯರ, ದೀನದಲಿತರ, ದುರ್ಬಲ ವರ್ಗದವರ, ಯುವಕರ ಕಣ್ಮಣಿಯಾಗಿರ್ತಕ್ಕಂಥ HD ಕುಮಾರಸ್ವಾಮಿಯವರು ಕೂಡ ನರೇಂದ್ರ ಮೋದಿಯವರ ಮಂತ್ರಿಮಂಡಲದಲ್ಲಿ ಕೇಂದ್ರದ ಸಚಿವರಾಗ್ತಾ ಇರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದ ಜನತೆಗೆ ಒಂದು ಆಶಾಕಿರಣವಾಗಿ ಹೊರಹೊಮ್ಮಿದ್ದಾರೆ. ಎಲ್ಲರೂ ಅವರಿಂದ ಭಾಳ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಯಾಗಿ HD ಕುಮಾರಸ್ವಾಮಿಯವರು ಜಾತ್ಯತೀತ ಜನತಾದಳ ಪಕ್ಷದ ಮಂತ್ರಿಗಳಾಗ್ತಾ ಇರ್ತಕ್ಕಂಥದ್ದು ನಮ್ಮ ರಾಜ್ಯದ ಪಕ್ಷದ ಎಲ್ಲ ಜನರಿಗೂ ಕೂಡ ಭಾರತೀಯ ಜನತಾ ಪಕ್ಷ, JDS ಪಕ್ಷ ಸಮ್ಮಿಶ್ರವಾಗಿ ಮೈತ್ರಿ ಪಕ್ಷವಾಗಿ ಇವತ್ತು ಏನಿದ್ದೇವೆ ಕರ್ನಾಟಕದಲ್ಲಿ ಎಲ್ಲರ ಒಂದು ಆಶಾಕಿರಣವಾಗಿ ಇವತ್ತು ಮುಖ್ಯಮಂತ್ರಿ ಆಗ್ತಾ ಇರ್ತಕ್ಕಂಥ ಸಂತೋಷವನ್ನು ತಂದಿದೆ.